ಚಾರು ರಾಮಚಾರ ಇಲ್ಲಿ ಪುಟ ಸ್ನಾನ ಮಾಡ್ತಿದ್ದಾನ ಅಜ್ಜಿ ಹೋಗ್ಬಿಡ್ ಬೆನ್ನು ಅಜ್ಜುತ್ತಾನೆ ನಿಮ್ಗಿರೋ ಸೆನ್ಸ್ ಅವನಿಗಿಲ್ವಲ್ಲ ಯಾಕಂದ ಇನ್ನೇನ್ ಅಜ್ಜಿ ಕೊಡ್ತೀನಿ ಅಂತ ಬಾಗ್ಲ ಹತ್ರ ಹೋಗ್ ನಿಂತ್ರು ಬೇಡ ಅಂತಾನೆ ಇನ್ನೂ ನಾಚಿಕೆ ಅಂದ್ರ ಬಿಡುಕಂದ ಹೋಗ್ತಾ ಹೋಗ್ತಾ ಎಲ್ಲಾ ಸರಿ ಹೋಗುತ್ತೆ ಹಾಗಂತ ಅಂದ್ಕೊಳೋದೇ ಆಯ್ತು ಅವ್ನು ದಿನದಿಂದ ದಿನಕ್ಕೆ ವಿಶ್ವಮಿತ್ರ ಆಗ್ತಿದ್ದಾನೆ ಬುದ್ಧನೆ ಆಗಿದಾನಲ್ವಾ ಮಾವನ್ ಮನೆ ಅಂದಮೇಲೆ ಒಂಚೂರು ಮುಜುಗರ ಇದ್ದೇ ಇರತ್ತೆ ಆದ್ರೂ ಅವನು ಇದೇನ್ ಕಲ್ತಾನ ನೀನು ಪಾಪ ಅವನು ಇವನು ಅಂತ ಕರೀತೀಯ ಲಕ್ಷಣವಾಗಿ ಯಜಮಾನರು ಅಂತ ಹೇಳ್ಬೋದಲ್ವಾ ಇಲ್ಲ ಅಜ್ಜಿ ಅವನ ರಾಮಾಚಾರಿ ಅಂತ ಕರೆದ್ರೆ ನನಗ್ ಮನಸ್ಸು ತುಂಬೋದು ಅವನು ಅಷ್ಟೇ ಚಾರು ಮೇಡಮ್ ಅಂತ ಕರೆದ್ರೆ ಇಡೀ ಜಗತ್ತಿನ ಪ್ರೀತಿನೇ ಆ ಮಾತಲ್ಲಿರುತ್ತೆ ಹಾಗಾಗಿ ನಾನು ಅವ್ನ ಯಜಮಾನ್ರ ಅಂತ ಕರೆದ್ರು ಬೇಜಾರು ಅವನನ್ನ ಚಾರುಲತಾ ಅಂತ ಕರೆದ್ರು ಬೇಜಾರು ಇವಾಗ ಹೇಗಿದ್ದೀವೋ ಹಾಗೆ ಇದ್ಬಿಡ್ತಿವಿ ಅಜ್ಜಿ ಅದೇ ಖುಷಿ ಅದೇ ನೆಂದಿ ಹೀಗೆ ಖುಷಿ ಖುಷಿಯಾಗಿ ಆಗಿ ಆ ಖುಷಿ ಹೀಗೆ ಇರ್ಬೇಕು ಅಂದ್ರೆ ಈ ಮನೇಲಿ ಒಂದ್ ದೊಡ್ಡ ಕೆಲಸ ಮಾಡ್ಬೇಕು ಅಜ್ಜಿ ಹೌದು ನೆನ್ನೆ ಕೂಡ ಏನೋ ಒಳಾರ್ಥ ಇಟ್ಕೊಂಡು ಮಾತಾಡ್ತಾ ಇದ್ದೆ ಅಸ್ಲಿ ನೀನ್ ಮನ್ಸಲ್ಲಿ ಏನಿದೆ ಅದ್ ಬಿಡಿ ಅಜ್ಜಿ ಮನ್ಸಲ್ಲಿರೋದು ಕಾಣಿಸಲ್ಲ ಆದ್ರೆ ಮನೇಲಿ ನಮ್ ಕಣ್ಣೆದ್ರುಗಡೆ ಇರೋದು ಕಾಣಿಸುತ್ತಲ್ವಾ ಅಲ್ವಾ ನಾನ್ ಬಂದ್ಮೇಲೆ ಈ ಮನೇಲಿ ಒಂದ್ ದೊಡ್ಡ ವ್ಯತ್ಯಾಸ ಇದೆ ಅದ್ ನಿಮ್ಗೆ ಗೊತ್ತಾಯ್ತ ಗೊತ್ತೆ ಏನಕಂದ ನೀನ್ ಬಂದ್ಮೇಲೆ ಈ ಮನೆಗೆ ಕಳೆ ಬಂತು ಆದ್ರೆ ಒಬ್ಬರು ಮುಖದಲ್ಲಿ ಕಳೆ ಹೋಯ್ತು ಗಮನಿಸಿಲ್ವಾ ಯಾರ್ದಮ್ಮ ಇನ್ನ ಮುಖ ಚಿಲ್ಟು ಹೇಳಿದ್ದು ಕರೆಕ್ಟ್ ಬಂದಾಗಿಂದ ಮಾಮ್ ಸರಿಯಾಗಿ ಮಾತಾಡ್ಲಿಲ್ಲ ಅವ್ರ ಮುಖದಲ್ಲಿ ಒಂದ್ ಅದು ನಗು ಇದ್ಯಾ ನಗು ಇಲ್ಲ ಭಯ ಕಾಣಿಸ್ತಾ ಇತ್ತು ಈಗ್ಲೂ ಆ ಭಯ ಇದೆ ಆದ್ರೆ ಅದ ಕಾರಣ ನನಗ್ ಗೊತ್ತು ಕಾಣ್ರ ಗೊತ್ತಾ ಏನ್ ಕಂದ ಅದು ನಾನ್ ಬಂದಿದ್ದೆ ಅದನ್ನ ಅಜ್ಜಿ ಹೇಳ್ತೀನಿ ನಾನೇ ಹೇಳ್ತೇನೆ ಗೊತ್ತಿಲ್ಲ ಕಾ ಬೆಳಿಗ್ಗೆ ಹುಡುಕ್ತಾ ಇದೀನಿ ಗೊತ್ತಿಲ್ಲ ಏನು ಎಲ್ಲಾದ್ರೂ ಗೊತ್ತಿಲ್ಲ ಅಂತ ಎಷ್ಟು ಈಚ ಹೇಳ್ತಾ ಇದ್ಯಾ ನೀನ್ ನೋಡ್ಕೊಳ್ತೀಯ ಬಿಟ್ಟು ಹೋಗಿದ್ರು ಅಕ್ಕ ರಾತ್ರಿ ಊಟ ಮಾಡಿಸಿ ನಿದ್ರೆ ಮಾಡುವ ಪಕ್ಕದಲ್ಲೇ ಇದ್ದೆ ಅಕ್ಕ ಬೆಳಿಗ್ಗೆ ನೋಡಿದ್ರೆ ಅಮ್ಮ ಕಾಣಿಸ್ತಾ ಇಲ್ಲ ಬೇರೆ ಓಪನ್ ಆಗಿತ್ತು ಯಾರ್ ಸಹಾಯನೂ ಯಾರು ಅಮ್ಮ ಎಲ್ಗೂ ಹೋಗೋರೆ ಅಲ್ಲ ಹಾಗಿದ್ಮೇಲೆ ಯಾರು ಕರ್ಕೊಂಡು ಹೋದ್ರು ಅಮ್ಮನ್ನ ಯಾರು ಕರ್ಕೊಂಡು ಹೋಗಕ್ ಸಾಧ್ಯ ಅಕ್ಕ ಅದರಿಂದ ಏನ್ ಉಪಯೋಗ ಅಮ್ಮನ್ನ ಕಿಡ್ನಾಪ್ ಮಾಡ್ಕೊಂಡು ಹೋದ್ರು ನಮ್ಮ ಹತ್ರ ಕೊಡಕ್ಕೆ ದುಡ್ಡು ಕಾಸು ಏನಿಲ್ವಲ್ಲಕ್ಕ ಇಷ್ಟು ವರ್ಷ ಅಮ್ಮ ಹೀಗೆ ಎಲ್ಲೂ ಹೋದವ್ರೆ ಅಲ್ಲ ಹೀಗ್ ಹೋಗಿದಾರೆ ಅಂದ್ರೆ ಖಂಡಿತ ಇದೇನ ಏನೋ ಕಾರಣ ಇರುತ್ತೆ ಕಣು ಈ ಟೈಮಲ್ಲಿ ಇವ್ನ್ಯಾಕ್ ಕಾಲ್ ಮಾಡ್ತಾ ಇದ್ದಾರೆ ಹಲೋ ಹಲೋ ಅತ್ಗೆ ಅಮ್ಮ ಯಾಕೆ ಟೆನ್ಷನ್ ಅಲ್ಲಿ ಇದ್ದಂಗಿದೆ ಅಮ್ಮ ಮಿಸ್ ಆಗಿದಾರೆ ಏನ್ ಟೆನ್ಷನ್ ಅಮ್ಮ ಮಿಸ್ ವಿಚಾರ ನಾ ಒಂಥರ ದೇವ್ರ ಇದ್ದಂಗೆ ಎಲ್ಲ ಗೊತ್ತಾಗ್ಬಿಡುತ್ತೆ ನನ್ಗೆ ಇನ್ನೊಂದು ವಿಷಯ ಏನ್ ಗೊತ್ತಾ ದೇವ್ರ ಮನ್ಸು ಮಾಡ್ಲಿಲ್ಲ ಅಂದ್ರೆ ಒಂದು ಹುಲ್ಲು ಗಡ್ಡಿನೂ ಅಲ್ಲಾಡಲ್ಲ ಅಲ್ವಾ ನಿಮ್ಮಮ್ಮ ಇವಾಗ ಇಲ್ಲೇ ಇದ್ದಾರೆ ಏಯ್ ಅಮ್ಮನ್ಗೆ ರಿಲ್ಯಾಕ್ಸ್ ನಿಮ್ಮ ಅಮ್ಮಂಗೆ ಏನು ಆಗಿಲ್ಲ ಆದ್ರೆ ಮುಂದೆ ಏನಾಗುತ್ತೆ ಅಂತ ನಂಗೆ ಗೊತ್ತಿಲ್ಲ ಭಯ ಆಗ್ತಾ ಇದೆಯಾ ಆಗ್ಬೇಕು ಒಂದು ಕೆಲಸ ಮಾಡಿ ಒಂದು ವಿಡಿಯೋ ಕಾಲ್ ಮಾಡ್ತೀನಿ ಅಲ್ಲಿಂದಾನೆ ನಿಮ್ಮ ಕೈ ಮುಗಿದು ಪ್ರಶ್ನೆ ಈ ಸಮಯದಲ್ಲಿ ಕೇಳ್ತಾ ಇದ್ಯಾ ಅದೇ ನಾನ್ ಪ್ರಶ್ನೆ ಮಾಡಕ್ ಶುರು ಮಾಡಿದ್ರೆ ನೂರಾರು ಪ್ರಶ್ನೆಗಳು ಕೇಳ್ತೀನಿ ಉತ್ತರ ಕೊಡ್ತೀಯಾ ನೀವು ಉತ್ತರ ಕೊಟ್ಟರು ಬೇಡ ಈಗ ಎಲ್ಲದಕ್ಕೂ ಒಂದು ಕ್ಲೈಮ್ಯಾಕ್ಸ್ ಕೂಡ ಡಿಸೈಡ್ ಆಗಿದೆ ಪಾಪ ನಿಮ್ಮ ಅಮ್ಮನ್ಗೆ ಅಮ್ಮನ್ಗೇನು ಮಾಡ್ಬೇಡ ನನಗೂ ಅಪ್ಪ ಅಮ್ಮ ಅಜ್ಜಿ ಅಣ್ಣಂದ್ರು ತಂಗಿ ಎಲ್ಲರೂ ತಾನೆ ಅವ್ರ ತೊಂದರೆ ಆಗ್ಬಾರ್ದು ಅಂದ್ರೆ ಅದ್ ಕಾರಣ ಆಗಿರೋರು ಯಾರು ಉಳಿಬಾರ್ದಲ್ವಾ ವಿಷ ಹಾಕಿ ನಮ್ಮ ಮನೇಲಿರೋರೆಲ್ಲರೂ ಸಾಯ್ಸಕ್ ನೋಡಿದ್ ಪಾಪಿ ನೀನ್ ನಿನ್ನಂತ ಪಾಪಿಗ್ ಜನ್ಮ ಕೊಟ್ಟಿದ್ ತಪ್ಪಿಗೆ ಇವ್ರು ಬಚ್ಕಿರ್ಬೇಕಾ ನಿಮ್ಮ ಏನು ಮಾಡಲಪ್ಪ ಹಸು ಅಂತಿದ್ರು ಊಟ ಕೊಡ್ತಾ ಇದೀನಿ ಮೊದಲು ಅನ್ನ ಸಾಂಬಾರ್ ಅದಾದ್ಮೇಲೆ ಅನ್ನ ಮೊಸರು ಅದಾದ್ಮೇಲೆ ಅನ್ನ ರಸಮ್ ವೈಶಾಖ ಆ ರಸಂ ಯಾವುದು ಗೊತ್ತಾ ನೀನು ವಿಷ ಬೆರೆಸಿ ನಮ್ಮನ್ನೆಲ್ಲ ಸಾಯಿಸಕ್ ಅಲ್ಲ ಅದೇ ರಸಮ್ಮ ಹಾಗೆ ನೋಡ್ತಾ ಇರೋ ಒಬ್ಬ ಹಸುವಂತೆ ಬಡಿಸ್ಬಿಡ್ತೀನಿ ಅಮ್ಮ

ಈಗ ನೀನ್ ಬೇಡ್ತಾ ಇದೀಯಾ ಅದೇ ನೀನ್ ನಮ್ಮ ಮನೆಯವ್ರ್ನ ಸಾಯ್ಸಕ್ ನೋಡ್ದಾಗ ನನಗ್ ಬೇಡಕ್ಕೊಂದ್ ಅವಕಾಶನ ಕೊಡ್ದೆ ಸಾಯಿಸಕ್ ನೋಡಿದ್ಯಲ್ಲ ಅದ್ ಸರಿನಾ ಪ್ಲೀಸ್ ಕೃಷ್ಣ ದಯವಿಟ್ಟು ಅಮ್ಮನ್ ಪ್ರಾಣ ಉಳಿಸು ಪ್ಲೀಸ್ ಈಗ ನಿಮ್ಮ ಅಮ್ಮನ್ ಉಳಿಸ್ಕೊಡಕ್ಕೊಂದು ದಾರಿ ಕೊಡ್ತೀನಿ ಅಮ್ಮ ಸಾಂಬಾರನ್ನ ಚೆನ್ನಾಗಿದೀಯಾ ಸೂಪರ್ ಶಿಲ್ಪ ರೀ ಅದಾದ್ಮೇಲೆ ನೀವು ಮೊಸನ್ನ ತಿನ್ನಬೇಕು ಅದಾದ್ಮೇಲೆ ತಿಳಿ ಸಾರು ತಿನ್ಬೇಕು ಚೆನ್ನಾಗಿದ್ಯಾ ಚೆನ್ನಾಗಿದೆ ಅಂತ ತೋರಿಸಿ ಇಲ್ಲಿ ಇಲ್ಲಿ ಚೆನ್ನಾಗಿದ್ಯಾ ನಿಮ್ಮಮ್ಮ ಸಾರನ್ನ ತಿಂತಾರೆ ಅದಾದ್ಮೇಲೆ ಮೊಸರನ್ನ ತಿಂತಾರೆ ಅದಾದ್ಮೇಲೆ ತಿಳಿ ಸಾರನ್ನ ತಿನ್ನೋ ಮುಂಚೆ ಬಂದು ಎಲ್ಲಿ ಎಲ್ಲಿ ಎಲ್ಲಿಯೋ ತಿನ್ನಕ್ಕೆ ಇನ್ನೊಂದು ಮೂವತ್ ನಿಮಿಷ ಅಷ್ಟಲ್ಲಿ ನೀವು ಬರ್ಲಿಲ್ಲ ಅಂದ್ರೆ ಅನ್ನ ಸಾಂಬಾರ್ ಮೊಸರು ರಸಮ್ ಕುವೆಂಪು ಸರ್ಕಲ್ ಹತ್ರ ಬಂದು ಫೋನ್ ಮಾಡಿ ಒಂದು ಮೂವತ್ತು ನಿಮಿಷ ಟೈಮ್ ಇರ್ಬೋದು ಆಮೇಲೆ ಇನ್ನೊಂದು ವಿಷಯ ಅಲ್ಲಿಂದ ಇಲ್ಲಿಗೆ ಓಡ್ಕೊಂಡೇ ಬರ್ಬೇಕು ಡ್ರಾಪ್ ಕೇಳೋದು ಆಟೋ ಬರೋದೆಲ್ಲ ಮಾಡಿದ್ರೆ ಬೇಗ ತಿಳಿ ಸರ್ಬಡಿಸ್ಬಿಡ್ತೀನಿ ಇದು ಪ್ರಶ್ನೆಗಳು ಕೇಳೋ ಸಮಯ ಅಲ್ಲ ಓಡೋ ಸಮಯ ಓಡಿ ಅಮ್ಮ ಚೆನ್ನಾಗಿದ್ಯಾ ಓ ಕಾನಿ ಆಯ್ತಲ್ಲ ಅಣ್ಣ ಮೊಸರನ್ನ ಟೈಮ್ ಬಂತು ತೇಳ್ರಿ ಬೇನ್ ಬನ್ನಿ ಅಜ್ಜಿ ಇವತ್ತು ಬ್ರೇಕ್ಫಾಸ್ಟ್ ತುಂಬಾ ಚೆನ್ನಾಗಿತ್ತು ನೀವೇ ಮಾಡಿದ್ದು ಅಂತ ರುಚಿಲೆ ಗೊತ್ತಾಯ್ತು ಆದ್ರೂ ನೀವು ನನಗ್ ಜಾಸ್ತಿ ತಿನ್ನೋಕೆ ಬಿಡ್ಲಿಲ್ಲ ರುಚಿ ಆಗಿದೆ ಅಂತ ಯಾವ್ದನ್ನು ಜಾಸ್ತಿ ತಿನ್ಬಾರ್ದು ಕಂದ ಅದು ಆರೋಗ್ಯಕ್ಕೆ ಒಳ್ಳೇದಲ್ಲ ನಿನ್ನ ಆಗಮ ಆ ರುಚಿ ಉಳಿದಿರೋದಕ್ಕೆ ಕಾರಣ ಏನ್ ಗೊತ್ತಾ ನೀನ್ ಕಮ್ಮಿ ತಿಂದಿರೋ ಮಾವು ತುಂಬಾ ಚೆನ್ನಾಗಿ ತಿಂದ್ರು ಈ ತರ ಬ್ರೇಕ್ಫಾಸ್ಟ್ ಸಿಗುತ್ತೋ ಇಲ್ವೋ ಡ್ಯಾಡ್ ಜೇನಲ್ಲಿ ಊಟ ತಿಂಡಿ ಎಲ್ಲ ಚೆನ್ನಾಗಿ ಸಿಗುತ್ತಾ ಚಾರು ಮೇಡಮ್ ಏನ್ ಮಾತಾಡ್ತಾ ಇದ್ದೀರಾ ಅಲ್ಲ ಏನ್ ಪ್ರಶ್ನೆ ಇದು ಗೊತ್ತಾಗ್ಬೇಕಲ್ವಾ ರಮ್ಮಾಚಾರಿ ಜನರಲ್ ನಾಲೆಡ್ಜ್ ನಮ್ಗೆ ಎಷ್ಟು ತಿಳುವಳಿಕೆ ಇರುತ್ತೋ ಅಷ್ಟು ಒಳ್ಳೇದು ಅಲ್ವಾ ಮಾಮ್ ಆದ್ರೆ ಬುದ್ಧಿಗೆ ಬಂದ್ರೆ ಹೇಳ್ತಾ ಮಾಮ್ಗೆಲ್ಲ ಅರ್ಥ ಆಗಿದೆ ಇನ್ ಅರ್ಥ ಆಗ್ಬೇಕಾಗಿರೋದು ನಿನ್ಗೆ ಮತ್ತೆ ನಿಮ್ಮ ಮಾವನ್ ಏನಾಗಿದೆ ನಿಮ್ಗೆ ಯಾಕೆ ಡಿಸ್ಟರ್ಬ್ ಡಿಸ್ಟರ್ ಅಲ್ರಿ ತವ್ರ ಮನೆಗ್ ಬಂದಿದ್ದೀರಾ ತವ್ರ ಮನೆಗೆ ಬಂದ ಹೆಣ್ಮಕ್ಳು ಎಷ್ಟು ಖುಷಿಯಾಗಿರ್ಬೇಕು ನೀವ್ ಏನೇನೋ ಮಾತಾಡ್ತಾ ಇದೀರಾ ಸ್ವಲ್ಪ ಇಷ್ಟು ಮುಗ್ದತೆ ಬೇಡ ಅದನ್ನ ದೌರ್ಬಲ್ಯ ಅನ್ಕೊಳ್ತಾರೆ ಮೋಸ ಮಾಡ್ತಾರೆ ನಂಬಿಕೆ ದ್ರೋಹ ಮಾಡ್ತಾರೆ ಅದ್ರಲ್ಲೂ ನಾವು ನಂಬಿರವರೇ ಮಾಡ್ತಾರೆ ನೀವ್ ಏನ್ ಮಾತಾಡ್ತಿದಿರಾ ಏನು ಅರ್ಥ ಆಗ್ತಾ ಇಲ್ಲ ಅದನ್ನ ನಾನು ಅರ್ಥ ಮಾಡಿಸ್ತೀನಿ ಎಲ್ಲಿದ್ದೀರಾ ಇಲ್ಲ ವಿಜಯನಗರ ಸರ್ಕಲ್ ಯಾವ ಸರ್ಕಲ್ ವಿಜಯನಗರ ಅಲ್ಲಿಂದ ಮುಂದೆ ಬಂದು ಎರಡನೇ ಬೀದಿಲಿ ಮೂರನೇ ಕ್ರಸ ಬನ್ನಿ ಒಂದು ಗೋಡೌನ್ ಒಳಗ್ ಸರಿ ಸರಿ ಬರ್ತಾ ಇದೀನಿ ರಸಂ ಟೈಮ್ ಬಂದೇ ಬಿಡ್ತ ಅದೇನು ಅಂತ ಮಕ್ಳು ಎತ್ಬಿಟ್ಟಿದ್ರು ನಿಮ್ ಟೈಮ್ ಬಂದ್ರು ನಿಮ್ಮನ್ನ ಕಾಪಾಡ್ಕೊಳಕ್ ನಿಮ್ ಮಕ್ಳು ಬರ್ಲೇ ಇಲ್ಲ ಹ್ಮ್ ಾರ ಅಯ್ಯೋ ತಡ್ನ ಮಕ್ಳ ಹೊಂದಿದ ತಕ್ಷಣ ಅದನ್ನ ಹಿಂದೆ ಮುಂದೆ ನೋಡದೆ ಘಟಗಟ ಅಂತ ಕುಡಿದ್ರಲ್ಲ ಅದು ನೀರೋ ವಿಷಾನ ಅಂತ ಒಂದ್ಸತಿ ಯೋಚನೆ ಮಾಡ್ಲಿಲ್ವಲ್ಲ ವಿಷ ಅದಕ್ಕೆ ಟೇಸ್ಟ್ ಇಲ್ಲ ಸ್ಮೆಲ್ ಇಲ್ಲ ಕುಡಿದ್ರ ಅರ್ಧ ಗಂಟೆ ಗೊಟಕ್ ಕಂದ್ಬಿಡ್ತಾರೆ ಕೋಶ್ ಮಾಟ ಮಾಡಿದ್ರೆ ಹೆಂಗ್ ಸತ್ರು ಅಂತನೂ ಗೊತ್ತಾಗಲ್ಲ ಅಂತ ವಿಷ ಭಯ ಆಗ್ತಾ ಇದೆಯಾ ತಲೆ ಕಡಿಸ್ಕೋಬಿಡಿ ಇದಕ್ ವಿಷ ಬೆರೆಸಿಲ್ಲ ಹಾಗೆ ಅಂತ ಬೆರೆಸಲ್ಲ ಅಂತಾನು ಅಲ್ಲ ಅದಕ್ಕೂ ಮುಂಚೆ ಒಂದ್ ಸ್ವಲ್ಪ ಕೆಲ್ಸ ಇತ್ತು ನೋಡಿ ನಿಮ್ಮಮ್ಮನ್ ಮೊಸರನ್ನ ತಿಂದ ಆಗಿತ್ತು ಇನ್ನೇನ್ ತಿಳಿಸಾರು ಬಡಿಸ್ಬೇಕಿತ್ತಷ್ಟೆ ನೀನು ನಮ್ಮಮ್ಮನ್ನ ಸಾಯಿಸ್ಬೇಕು ಅಂತ ಇದೇನೋ ಬಿಡು ನಮ್ಮ ಮನೆಯವ್ರನ್ನೆಲ್ಲ ಕೊಲ್ಲಕ್ಕೆ ನೋಡದೆ ಅಲ್ವಾ ಆವಾಗ ನನಗೆ ಬಂದಿದ್ದ ಆಕ್ರೋಶ ಈಗ ತೋರ್ಸಿದ್ರೆ ಸತ್ತೋಗ್ತೇ ಮಗನೇ ಅಕ್ಕ ನಿಮಗೆಲ್ಲ ಕ್ಲೈಮ್ಯಾಕ್ಸ್ ತೋರಿಸೋ ಟೈಮ್ ಅದಕ್ಕೂ ಮುಂಚೆ ನಿಮ್ಮ ಪಾರ್ಟ್ನರ್ ಬಂದು ಫೋನ್ ಮಾಡ ಯಾವ ಮಗಳಿಗೋಸ್ಕರ ನಾನು ಇಷ್ಟೆಲ್ಲ ಪ್ರಯತ್ನ ಪಟ್ನವ್ ಮಗಳ್ನ ಆ ರಾಮಚಾರಿಯಿಂದ ದೂರ ಮಾಡ್ಬೇಕಂತ ಪ್ರಯತ್ನ ಪಟ್ನವ್ ಅದೇ ಮಗಳಿಗ ನನ್ನ ವಿರುದ್ಧ ನಿಂತಿದ್ದಾಳೆ ನನ್ ಹೋಗಿ ಎಲ್ಲ ಹೇಳ್ತೀನಿ ಅಂತ ಹೇಳ್ತಾ ಇದ್ದಾಳೆ ಏನ್ ಮಾಡ್ಲಿ ನಾನೀಗ ಏನ್ ಮಾಡ್ಲಿ ಇಲ್ಲಿಗೆ ಎಲ್ಲ ಮುಗ್ದೋಯ್ತಾ ಎಲ್ಲ ಮುಗ್ದಾಯ್ತು ಇದೇನು ಇವನ್ ಫೋನ್ ಮಾಡ್ಬಿಟ್ಟು ಹಿಂಗೆಲ್ಲ ಮಾತಾಡ್ತಾ ಇದ್ದಾನೆ ಅಂತ ಕನ್ಫ್ಯೂಸ್ ಆಗ್ತಾ ಇದೆಯಾ ಏನ್ ನಿನ್ ಉದ್ದೇಶ ನಾನ್ ನಿಮ್ಗೆ ಏನಕ್ಕೆ ಫೋನ್ ಮಾಡ್ದೆ ಗೊತ್ತಾ ಅಲ್ಲ ಆಲ್ರೆಡಿ ಹತ್ತಿಗೆ ನಿಮ್ಗೆ ಕೇಲ್ ಮಾಡಿರ್ಬೇಕಲ್ವಾ ಇಲ್ಲಿ ನಾನು ಇವ್ರುಗಳ ಕೇಲ್ಕತ ಮಾಡ್ತೀನಿ ಅದನ್ನ ಹೇಳೋಣ ಅಂತ ಫೋನ್ ಮಾಡಿದೆ ಆಮೇಲೆ ನೀವು ಇವ್ರನ್ನ ನೋಡಕ್ಕೋ ಇವ್ರ ನಿಮ್ಮನ್ನ ನೋಡಕ್ಕೋ ಅವಕಾಶನೇ ಇರಲ್ಲ ಹಾಗಾಗಿ ಈಗಲೇ ನೋಡ್ಕೊಂಬಿಡಿ ಅಂತ ಫೋನ್ ಮಾಡಿದೆ ಇಲ್ಲ ಬಾಯ್ ಮನೇಲಿ ಯಾರಿದ್ದೀರಾ ಇಲ್ಲಿ ನಮಸ್ತೆ ಸರ್ ನಮಸ್ತೆ ಏನ್ ಸರ್ ಮಾನ್ಯತಾ ಅವ್ರ ಇದಾರಾ ಇದಾರೆ ಏನ್ ವಿಷಯ ಸರ್ ಸ್ವಲ್ಪ ಕರಿತೀರಾ ಹಾ ಸರ್ ಕರಿತೀನಿ ನೀವು ಕೂತಿರಿ ಅಲ್ಲ ಅಜ್ಜಿ ಮೋನ್ ನೋಡ್ಕೊಂಡು ಪೊಲೀಸರು ಯಾಕ್ ಬಂದಿರಬಹುದು ಯಾಕೋ ಆಮೇಲೆ ವಿಚಾರಸೋಣ ಚಾರು ಮಾನ್ಯತಾ ಇಲ್ಲಿ ರೂಮ್ ಅಲ್ಲಿ ಇದ್ದಾರೆ ಯಾಕಜ್ಜಿ ಅದು ಪೊಲೀಸ್ನವರು ನಿಮ್ಮ ಅಮ್ಮನ್ ಕೇಳ್ಕೊಂಡ್ ಬಂದಿದ್ದಾರೆ ಪೊಲೀಸ್ ಅವರ ಯಾಕೆ ಅದನ್ನು ನಾನು ಅವಾಗಿಂದ ಕೇಳ್ತಾ ಇದ್ದೀನಿ ಅಜ್ಜಿ ಹೇಳ್ತಾನೆ ಇಲ್ಲ ಏನ್ ವಿಚಾರ ಅಂತ ಗೊತ್ತಿಲ್ಲ ಮಾನ್ಯ ತಾನು ಅಂದ್ರು ಕೆಲವು ಪ್ರಶ್ನೆಗಳಿಗೆ ಉತ್ತರ ಸಿಗೋದೇ ಪೊಲೀಸ್ ಅವ್ರ ಕಡೆಯಿಂದ ಎಲ್ಲದಕ್ಕೂ ಉತ್ತರ ಸಿಗುತ್ತೆ ಚಿಲ್ಟೋ ಪೊಲೀಸ್ ಅವ್ರು ಕರಿತಾ ಇದಾರೆ ಅಂತ ಹೇಳಿ ಮಾಮ್ನ ಕರ್ಕೊಂಡ್ ಬರಿ ಅಕ್ಕೇಲಿ ಒಂದು ಟ್ವಿಸ್ಟ್ ಇರುತ್ತೆ ಅಂತ ನೀವ್ ನಿರೀಕ್ಷೆ ಮಾಡೇ ಇರ್ಲಿಲ್ಲ ಅಲ್ಲ ನನಗೊಂದು ಅಭ್ಯಾಸ ಇದೆ ಅವ್ರು ಒಳ್ಳೆಯವರಾಗಿದ್ರೆ ಅವ್ರನ್ನ ನಂಬ್ಬಿಡ್ತೀನಿ ಕೆಟ್ಟ ಅಭ್ಯಾಸ ನೀನು ಬದಲಾಗ್ತಿ ಅನ್ಕಂಡೆ ಒಳ್ಳೆಯವಳು ಆಗಿದ್ಯಾ ಅನ್ಕಂಡೆ ಆದ್ರೆ ನಿಮ್ ಮಣ್ಣು ಸೇರೋದ್ರು ಬದಲಾಗ್ದಾರೋ ಕ್ಯಾಟಗರಿ ಅವಳು ಬದಲಾವಣೆ ಜಗದ ನಿಯಮ ಅಂತಾರೆ ಆ ಜಗತ್ತಲ್ಲಿ ನಿಮ್ಮಂತ ಕೆಟ್ಟ ನನ್ನ ಮಕ್ಕಳು ಬದಲಾಗ್ಲಿಲ್ಲ ಅನ್ವಾಗ ಆ ಜಗತ್ತಲ್ಲಿ ನೀವು ಬದುಕಿರೋದು ಬೇಡ

ಒಂದ್ ವಿಷಯ ಗೊತ್ತಾ ನೀರ್ ಕುಡ್ಸಿದ್ರೆ ರಕ್ತ ಬೇಗ ಹರಡುತ್ತಂತೆ